ನೀರು ಬರ್ತಾ ಇದೆ ನೋಡಬೇಕು ಓಪನ್ ಮಾಡಣ ಸ್ವಲ್ಪ ಓಪನ್ ಮಾಡಣ ಏನ ಹೆಸರು ನಿಮ್ಮದು ಏನಣ್ಣ ಹೆಸರು ಹೋಮ್ ಸೇಫ್ ಏ ಕುರಾಗಿ ಮಾಡ ಅಪ್ಪ ಚೋದು ಈ ಅಮ್ಮ ಕುಚಿ ಮಾಡ್ ಮಾಡ್ ಅಂತ ಹೊರಡು ಹೋಗಿ ಅಮ್ಮ ಈ ಅಮ್ಮ ಚೋದು ಮುಸಲ್ಮಾನ ನೋಡಿ ತು नानु सिर्सी हन गंटे बस हम गंटे हमी हनगल कत्री हत्र इते ना कत्री हत्र ಅಲ್ಲಿಂದ ಲಾರ್ಜಿಗೆ ಹೋಗಿ ಅಷ್ಟೇ ಹೋಗಿ ಕೂತ್ಕೊಂಡಿದ್ದೆ ರೂಮ್ ಅಲ್ಲಿ ಆ ಹುಡುಗರ ಬಂದು ಎತ್ತಕೊಂಡು ಹೋಗಿ ಬೈಕ್ ಮೇಲೆ ಕೂರಿಸ್ಕೊಂಡು ಹೋಗಿ ಹೊಡೆದು ಬಡದು ಸಾಯಿ ಹಂಗ ಹೊಡೆದು ಕಾಡಲ್ಲೆಲ್ಲ ಕರ್ಕೊಂಡು ಹೋಗಿ ಎರಡು ಮೂರು ಕಡೆ ಕರ್ಕೊಂಡು ಹೋಗಿ ರೇಪ್ ಮಾಡಿದ್ರು ಏಳು ಜನ ಸೇರಿ ಒಬ್ರಾದ ಮೇಲೆ ಒಬ್ರು ಒಬ್ರಾದ ಮೇಲೆ ಒಬ್ರು ಬಂದಿ ರೇಪ್ ಮಾಡಿದ್ರು ಬೇಡ ಅಂತ ಕೇಳಲಿಲ್ಲ ಕೈ ಬಿಳ್ತಾನೆ ನಿಮ್ಮ ಕಾಲು ಬಿಳ್ತಾನೆ ಮನೆಗೆ ಬಿಡ್ರಿ ಅಂತರು ಕೇಳಲಿಲ್ಲ ಆ ನಮ್ಮನ್ನ ರೇಪ್ ಮಾಡಿದ್ರು ಆಮೇಲೆ ಇಬ್ರು ಬಂದಿ ಮೂರು ಜನ ಬಂದಿ ಕಾರ್ ಮೇಲೆ ತಕೊಂಡು ಹೋಗಿ ರೋಡ್ ಮೇಲೆ ಬಿಟ್ಟಿ ಬಸ್ ಹತ್ತಿಸಿ ಬಸ್ ಸ್ಟಾಪ್ ಹತ್ರ ಹೋದ್ರು ಅಷ್ಟೇ ಅವರಿಗೆ ಶಿಕ್ಷೆ ಆಗಬೇಕು ಆ ಹುಡುಗರಿಗೆ ಬಿಡಬಾರದು ಸರ್ ನಮಸ್ಕಾರ ಸರ್ ಆದ್ರು ನಾನು ಹೆಂಡತಿ ಗ್ರೀಪ್ ಮಾಡಿದ್ದಾರೆ ಅದು ಎಷ್ಟು ಬಂದಿ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಮಾರ್ಕೆಟಿಗೆ ಕಳಿಸಿದೆ ಅಲ್ಲಿಂದ ಕಿಡ್ನಾಪ್ ಆಗಿ ಸರ್ ರೇಪ್ ಆಗಿದೆ ಇದು ನ್ಯಾಯ ನಂಗೆ ಬೇಕು ಸೋಮವಾರ ದಿವಸ ಆಗಿದೆ ಸರ್ ಇದು ಘಟನೆ ನಂದು ಊರು ಕಾರವಾರ ಸರ್ ಇದು ಅಂತಲ್ಲ ನಂಗೆ ಗೊತ್ತಿಲ್ಲ ಸೋಮವಾರ ದಿವಸ ಆಗಿದೆ ಅವಳು ನನ್ನ ಹತ್ರ ಹೇಳಲಿಲ್ಲ ತಂಗಿ ಹತ್ರ ಹೇಳಿತ್ತು ತಂಗಿ ನನ್ನ ಹತ್ರ ಹೇಳಿದ್ಲು ಅವಳದು ನನಗೆ ಎಷ್ಟು ಮಂದಿ ತಗೊಂಡು ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಹೊಡೆದು ಹೊಡೆದು ಹಾಂ ಸರ್ ಭಾಳ ಹಿಂಸೆ ಕೊಟ್ಟರೆ ಅದ್ರ ಯಾವ ವಿಡಿಯೋನೂ ಉಂಟು ಕೊಡ್ತೇನೆ ಒಂದು ನಿಮಿಷ ನೀನು ಯಾವ ಕಾರಣ ಇಲ್ಲ ಸರ್ ಕಿಡ್ನಾಪ್ ಮಾಡಿ ತೊಗೊಂಡು ಹೋಗಿದ್ದು ಅಷ್ಟೇ ಗೊತ್ತು ಮತ್ತು ಬೇರೆ ಹಿಂಸೆ ಇಲ್ಲ ಏನೂ ಇಲ್ಲ ಸರ್ ನಮ್ಮ ಹೆಂಡತಿ ಪರಿಸ್ಥಿತಿ ಭಾಳ ಕೆಟ್ಟಿದ್ದುಂಟು ಆರಾಮಿಲ್ಲ ಸರ್ ಈಗ ನಾನು ರೇಪ್ ಕೇಸ್ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಸರ್ ಅದು ಏಳು ಮಂದಿ ಅಂತ ಇದ್ದಾಳೆ ಆ ಮೊಬೈಲಲ್ಲಿ ನೋಡಿದ್ರೆ ಇಪ್ಪತ್ತು ಮಂದಿ ಕಾಣ್ತಾರೆ ಸರ್ ಸಾರಿ ಮತ್ತೆ ನಂಗೆ ಒಬ್ಬನೇ ಒಬ್ಬಳೇ ಮಗಳು ಸರ್ ಇದೆ ನನ್ನ ಮಗಳು ಬೇರೆ ದೇನಿಲ್ಲ ಸಾರಿ ಸರ್ ತೋಸಿಪ್ ನಮಸ್ಕಾರ ವೀಕ್ಷಕರೇ ಹಾನಗಲ್ ಬಲಾತ್ಕಾರ ರಾಜಕೀಯ ಗೊಂದಲ ಅಮಾಯಕ ಇನ್ಸ್ಪೆಕ್ಟರ್ ಶ್ರೀಧರ್ ಅಮಾನತ್ತು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಹಾನಗಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಂತ ಹೇಳಿ ಅದ್ಭುತ ಸಿನ್ಸಿಯರ್ ಅಧಿಕಾರಿ ಸಿಎಂ ಮೆಡಲ್ ತಗೊಂಡಿದ್ದಾರೆ ಯೂನಿಯನ್ ಹೋಮ್ ಮಿನಿಸ್ಟರ್ ಮೆಡಲ್ ಇದೆ ಹಾಗೆ ಈಗ ವಿಶೇಷವಾಗಿ ಟೆರರಿಸ್ಟ್ ಜೊತೆಗೆ ಒಂದು ಆಯಮವನ್ನು ಅಂದರೆ ಆಂಗಲ್ನಿಂದ ಕೆಲವೊಂದು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ ಹಾಗೆ ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ನಾಲ್ಕೈದು ಬಾರಿ ಈ ಕಾರ್ಯಾಗಾರನ್ನ ಅಟೆಂಡ್ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಸ್ಟೇಟ್ ಲೆವೆಲ್ ಡ್ಯೂಟಿ ಮೀಟ್ನಲ್ಲಿ ಇವರು ನಾಲ್ಕೈದು ಸತಿ ಅಟೆಂಡ್ ಮಾಡಿದ ಮೇಲೆ ಇವರಿಗೆ ಎಷ್ಟು ಮಟ್ಟಿಗೆ ಆ ಡ್ಯೂಟಿಯ ಪ್ರಬುದ್ಧತೆ ಇರ್ತದೆ ಅಂತ ಹೇಳಿ ಹಾಗೆ ಸಾಕಷ್ಟು ಪ್ರೈಸ್ ತಗೊಂಡಿದ್ದಾರೆ ಹಾನಗಲ್ನಲ್ಲಿ ವಿಶೇಷವಾಗಿ ಈ ಸ್ಲಾಟರ್ ಹೌಸ್ ಅಂತಾರಲ್ಲ ದನಗಳನ್ನು ಕಡಿಯುವ ಈ ಕಸಾಯಿಖಾನೆಯನ್ನು ರೈಡ್ ಮಾಡಿ ಇವರು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ರು ನೀವು ನೋಡಬೇಕು ಫೋಟೋದಲ್ಲಿ ನಿಜವಾಗ್ಲೂ ಬಹಳ ಅದ್ಭುತವಾದ ವ್ಯಕ್ತಿ ಯಾವುದೇ ರೀತಿಯಿಂದ ಕಪ್ಪು ಚುಕ್ಕೆ ಇಲ್ಲ ಆ ವ್ಯಕ್ತಿಯನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತಂದರೆ ವಿಚಿತ್ರ ಅನ್ನಿಸ್ತದೆ ಹಾಗೆ ಯಾರ ಮಾಡಿದ ತಪ್ಪಿಗೆ ಇವರು ಸಸ್ಪೆಂಡ್ ಆಗಿದ್ದಾರೆ ಇದಕ್ಕೆ ಧಿಕ್ಕಾರ ಅಂತ ಹೇಳ್ತೇನೆ
ನಿಮ್ಗೆ ಅನಿಸ್ಬೋದು ಯಾಕೆ ಹಿಂಗೆ ಇಲ್ಲಿ ಪರ ಅವ್ರು ಯಾರಂತ ಗೊತ್ತಿಲ್ಲ, ಪರ ವಿರೋಧ ಅಲ್ಲ. ನಾವು ಕೂಡ ಕೆಲವೊಂದು ಸತ್ಯಗಳನ್ನು ಕಂಡು ಹಿಡಿದೀವಿ ಗರುಡ ನೋಟದಲ್ಲಿ. ವೀಕ್ಷಕರೇ, 8/1/2024 ಹಾನಗಲ್ನಲ್ಲಿ ಒಂದು ದುರ್ಘಟನೆ ಹೇಯ ಕೃತ್ಯ ನಡೀತದೆ. ಓರ್ವ ಮಹಿಳೆ ಮೇಲೆ ಅಲ್ಲಿ ಅತ್ಯಾಚಾರ ಆಗ್ತದೆ. ಲಾಡ್ಜ್ನಲ್ಲಿ ಒಂದು ಗ್ಯಾಂಗ್ ರೇಪ್ ಆಗ್ತದೆ. ನಂತರ ಹಾನಗಲ್ ಬಸ್ ಸ್ಟಾಪ್ ಅಲ್ಲಿ ಸಿರ್ಸಿ ರೋಡ್ ಸಮಸ್ಗಿ ಅಂತ ಹೇಳಿ ಅದ್ರ ಹತ್ರ ಮಹಿಳೆಯನ್ನು ಬಿಟ್ಟು ಹೋಗ್ಬಿಡ್ತಾರೆ, 500 ರೂಪಾಯಿ ಕೊಟ್ಟು, ಹಾಗೆ ಬಿಸ್ಕಿಟ್ ಅದನ್ನು ಕೊಟ್ಟು. ಆಕೆ ತನ್ನ ಊರಿಗೆ ಹೋಗ್ಬೇಕಂತ ಹೋಗ್ತಾರೆ, ಯಾರಿಗೂ ಏನಂತ ಹೇಳಿರಂಗಿಲ್ಲ. ಅಂದರೆ ಮುಜುಗರ ಇರ್ತದೆ, ತಂಗಿಗೆ ಮಾತ್ರ ಹೇಳ್ತಾರೆ. ಆಮೇಲೆ ನಂತರ ಆ ಗಂಡ ಮಾತಾಡ್ತಾರೆ, ಅದು ನೀವು ಆಡಿಯೋದಲ್ಲಿ ನೀವು ಕೇಳ್ಬೋದು. ನಂತರ ಆ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತದೆ. ಇಲ್ಲಿ ನಮಗೆ ಆ ಮಹಿಳೆ ಬಗ್ಗೆ ಸಾಂತ್ವನ ಇದೆ. ಹಾಗೆ ಇಲ್ಲಿ ವಿಶೇಷವಾಗಿ ಪಾಪ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ, ಅಮಾಯಕ ಅಧಿಕಾರಿಗಳ ಮೇಲೆ ತೂಗುಗತ್ತಿ ಈ ಪರಿ ಅಂದರೆ ಅವ್ರಿಗೆ ಏನಾಗಬಾರ್ದು ಸತ್ಯವನ್ನೇ ಇಲ್ಲಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಟು ಕೇಳಿ. 8/1/2024 ಮೊದಲು ಅಸಲ್ಟ್ ಕೇಸ್ ಅಂತ ಆಗ್ತದೆ, ಹಲ್ಲೆ ಆಗಿದೆ ಅನ್ನೋ ರೀತಿಯಲ್ಲಿ ಆಗ್ತದೆ. ಆಮೇಲೆ ಅಲ್ಲಿ ಲಾರ್ಜ್ನವರ ಆ ಕಂಪ್ಲೇಂಟನ್ನು, ಕೆಲವೊಂದು ವಿಷಯವನ್ನು, CCTV ಫುಟೇಜನ್ನು ತಗೊಂಡು ಒಂದು ಅಸಲ್ಟ್ ಕೇಸನ್ನು ಮಾಡಲಾಗ್ತದೆ. ಇಲ್ಲಿ ಅಸಲ್ಟ್ ಕೇಸಿಗೆ PSI ಹ್ಯಾಂಡಲ್ ಮಾಡಲಿಕ್ಕೆ ಬರ್ತದೆ. ಹಾಗೆ ಇಲ್ಲಿ ರೇಪ್ ಕೇಸ್ ಇದ್ದರೆ ಇಲ್ಲಿ PI ಬರ್ತದೆ. ನಿಮಗೆ ಗೊತ್ತಿರಲಿ, 8/1/2024 ಈ ಘಟನೆ ಆಕೆ ಹೇಳಿರಲಿಲ್ಲ. ಇನ್ಸ್ಪೆಕ್ಟರ್ ಶ್ರೀಧರ್ ಅವರು ಈ 8/9/2024 ಔಟ್ ಆಫ್ ಸ್ಟೇಷನ್ ಇರ್ತಾರೆ, ಘಟನೆ ಸ್ಥಳದಲ್ಲಿರಲ್ಲ, ಅಲ್ಲಿ ಆ ಡಿಸ್ಟಿಕ್ನಲ್ಲಿ ಇರಲ್ಲ. ನಿಮಗೆ ನೀವು ಯಾರಾದರೂ ಪರಾಮರ್ಶಿಸ್ಬೋದು. ಇಲ್ಲಿ ಕಾರವಾರ ಕುಮಟಾ ಕೇಸಿಗೆ ಒಂದು ಎವಿಡೆನ್ಸಿಗೆ ಗೊತ್ತಿರಬೇಕು, ಇನ್ಸ್ಪೆಕ್ಟರ್ಗಳು ಬೇರೆ ಬೇರೆ ಕಡೆ ಡ್ಯೂಟಿ ಮಾಡಿ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ. ನಂತರ ಹಳೆ ಕೇಸಿಗೆ ಅವರು ಎವಿಡೆನ್ಸಿಗೆ ಹೋಗಬೇಕಾಗ್ತದೆ. ಹಾಗೆ ಕುಮಟಾಗೆ ಹೋಗಿರ್ತಾರೆ 8/9 ಆ ಘಟನೆ ನಡೆದಾಗ. ಹಾಗೆ 9/9 ಪೋಕ್ಸೋ ಕೇಸ್ ಆಗಿರ್ತದೆ, ಅದರ ಇನ್ವೆಸ್ಟಿಗೇಷನ್ಗೆ ದಾವಣಗೆರೆ ಹೋಗಿರ್ತಾರೆ. ಅಂದರೆ ಅಲ್ಲಿ ಅವರು ಇರಲ್ಲ, ಶ್ರೀಧರ್ ಅವರು ಇರಲ್ಲ. 8/9 ಅಲ್ಲಿ PSI ಇನ್ಚಾರ್ಜ್ ಇರ್ತಾರೆ. ಆತ ಏನು ಮಾಡಿಲ್ಲ, ಆ್ಯಕ್ಷನ್ ಯಾರ ಮೇಲೆ ತಗೋಬೇಕು ನೀವು ಯೋಚನೆ ಮಾಡಿ. ಯಾರ ಮೇಲೆ ತಗೊಂಡ್ರು ಅಂದರೆ ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರೆ ಕೊಟ್ಬಿಟ್ಟಿದ್ದಾರೆ ಇಲಾಖೆಯವರು. ಹಿರಿಯರು ಕಾಪಾಡಬೇಕಾದವರು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ರು. ಪಾಪ ಇವರ ಪರಿಸ್ಥಿತಿ ಏನು, ಅವರ ಮುಜುಗರ ಏನು, ಅವರ ಮನೆಯ ಮುಜುಗರ ಏನು, ಏನೋ ನಾವು ಎಲ್ಲರೂ ಪ್ರಸಾರ ಮಾಡಿಬಿಡ್ತೀವಿ ಅಂತ ತಿಳ್ಕೊಳ್ಳಿ, ಹಿಂಗಾಯಿತು ಹಂಗಾಯಿತು ಅಂತೇಳಿ. ಸತ್ಯ ದರ್ಶನ ಮಾಡಿಸ್ಲಿಕ್ಕೆ ಅಂತೇಳಿ ಗರುಡ ಇದೆ, ಅದನ್ನು ಈಗ ಮಾಡಿಸ್ತಾ ಇದೆ. 8/9/9 ಘಟನೆ ಆದಮೇಲೆ 10/10 ಆ ವಿಡಿಯೋ ಆಧಾರದ ಮೇಲೆ PSI ಅವ್ರಿಗೆ ಹೇಳಿ ಲಾಡ್ಜ್ ಮೇಲೆ ಅಲ್ಲ ಎಲ್ಲ ಸ್ಥಳಗಳನ್ನು ವೀಕ್ಷಣೆ ಮಾಡಿ ನಂತರ ಒಂದು ಕೇಸನ್ನು ದಾಖಲೆ ಮಾಡ್ತಾರೆ. ಹಾಗೆ ಮಹಿಳೆಯನ್ನು 11/1/2024 ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಲ್ಲಿ ಗೊತ್ತಾಗತ್ತೆ ಹಿಂಗಾಗಿದೆ ಅಂತ ಹೇಳಿ. ನಂತರ ಸೆಕ್ಷನ್ಗಳು ಚೇಂಜ್ ಆಗ್ತವೆ. ವಿಕ್ಟಿಮ್ ಆ ಹಿಂದೆ ಕೆಲವರು ಆ ಹಿಂದೂಗಳು ಸಂಘಟನೆಗಳು ಜೊತೆಗೆ ಬರ್ತಾರೆ. ಹಾಗೆ ಅಕ್ಯೂಸ್ಡ್ ಹಿಂದೆ ಅವರೆಲ್ಲ ಮುಸ್ಲಿಮರಾಗಿರೋದ್ರಿಂದ ಅವ್ರ ಜನಾಂಗದವ್ರು ಸ್ವಲ್ಪ ಜನ ಇರ್ತಾರೆ. ಗೊತ್ತಿರಲಿ, ದನ ಕಡಿಯುವ ಒಂದು ಮುರಾಜಿಲ್ಲ ಕೇಸನ್ನು ಅವರು ಮಾಡಿದ್ರು, ಸ್ವಲ್ಪ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಒಂದಿಷ್ಟು ರಾಜಕೀಯ ಬರ್ತದೆ, ಈ ಹಾಳು ರಾಜಕೀಯ ಕಾರ್ಯಾಂಗದಲ್ಲಿ ಹೋದಾಗ ಪಾಪ ಖಾಕಿಗೆ ಮಾತ್ರ ಮುಜುಗರವೋ ಮುಜುಗರ. 12 ಮುಸ್ಲಿಮ್ ಯುವಕರು ಅರೆಸ್ಟ್ ಆಗ್ತಾರೆ. ಹಾಗೆ ಆ ಪತಿ ಕೂಡ ಆ ಹೇಳಿಕೆ ಕೊಟ್ಟಿದ್ದಾರೆ. ಸಿಕ್ಕ ಮಹಿಳಾ PSI ಕರೆಸಿ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ತಾರೆ. ಇಲ್ಲಿ SP ಮುಂದೆಯೂ ಅಸಲ್ಟ್ ಕೇಸ್ ಅಂತ ಹೇಳಿ ಗೊತ್ತಾಗಿರ್ತದೆ. ಅವರು ಕೂಡ ಒಂದು ಪ್ರೆಸ್ ಮೀಟ್ನಲ್ಲಿ ಅಸಲ್ಟ್ ಅಂತಲೇ ಹೇಳಿರ್ತಾರೆ. ನೆನಪಿರಲಿ, ಶ್ರೀಧರ್ ಅವರ ಸ್ಟೇಟ್ಮೆಂಟ್ ಅಲ್ಲ ಅದು. ಗೊತ್ತಿರಲಿ, ಅಸಲ್ಟ್ ಕೇಸ್ಗೆ PSI ಅವರು, ಹಾಗೆ ಈ ರೇಪ್ ಕೇಸ್ಗೆ PI ಅವರು ಬಂದಿರ್ತಾರೆ. ಈ ಪ್ರಕಾರ ಗ್ಯಾಂಗ್ ರೇಪ್ನ ಅದು ಒಂದು ಸೆಕ್ಷನ್ ಆದಮೇಲೆ ಒಂದು ಮೆಡಿಕಲ್ ಮ್ಯಾನೇಜರ್ ಹಾಗೆ ಆಕೆಯನ್ನು ಆ ಸಂತ್ರಸ್ತೆಯನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಲಾಗ್ತದೆ. ಅಲ್ಲಿ ಬಿಟ್ಟಾಗ ಸಾಂತ್ವನ ಕೇಂದ್ರದಲ್ಲಿ BJPಯ ಈ XML ಏನಿರ್ತಾರಲ್ಲ, ಮಾಜಿ ಸಚಿವರು ಕೂಡ BC ಪಾಟೀಲ್ರು ಬರ್ತಾರೆ, ಭೇಟಿಯಾಗ್ತಾರೆ. 25,000 ರೂಪಾಯಿದ ಚೆಕ್ಕನ್ನು ನೀಡ್ತಾರೆ. ಸ್ವಲ್ಪ ಗಮನ ಹರಿಸಿ, ಸಾಂತ್ವನ ಕೇಂದ್ರಕ್ಕೆ ಹೋಗಿ 25,000 ಚೆಕ್ಕನ್ನು ನೀಡ್ತಾರೆ BC ಪಾಟೀಲ್ ಅವರು, BJPಯ BC ಪಾಟೀಲ್ ಅವರು. ರಾತ್ರಿ 8:30 ಮಹಿಳಾ ಆಯೋಗದ ಮಾಜಿ ಇವರು ಮಂಜುಳಾ ಅವರು ಅಲ್ಲಿ ಮೇಡಮ್ ಅವರು ಭೇಟಿ ನೀಡ್ತಾರೆ. ಅಲ್ಲಿ ಅವ್ರನ್ನ ಅಲೋ ಮಾಡಲ್ಲ, ಸ್ವಲ್ಪ ಅವರು ಕೋಪಗೊಳ್ತಾರೆ. ನಾನು ಆಕೆಯನ್ನು ಭೇಟಿಯಾಗಲಿಕ್ಕೆ ಬಂದಿದ್ದೀನಿ ಅಂತೇಳಿ, ರಾತ್ರಿ ಆಗಿದೆ ಅಲೋ ಮಾಡಲ್ಲ ಅಂತೇಳಿ.
ಹಾಗೆ ರಾತ್ರಿ 10:30 ಬ್ಯಾಡಗಿ ಎಂಎಲ್ಎ ಅವರು ಕಾಂಗ್ರೆಸ್ ಎಂಎಲ್ಎ ಅವರು ಬರ್ತಾರೆ ಅವರಿಗೆ ಸಮಯ ಆಗಿದೆ ಅಂತ ಹೇಳಿ ಅವರನ್ನು ಕೂಡ ಸಾಂತ್ವನ ಕೇಂದ್ರದವರು ಅಲೋ ಮಾಡಲ್ಲ ಅಲ್ಲಿಂದ ಒಂದು ಕರೆ ಹೋಗ್ತದೆ ಸಾಂತ್ವನ ಕೇಂದ್ರದ ಹತ್ತಿರದಿಂದ ಹಾವೇರಿ ಅಡಿಷನಲ್ ಎಸ್ಪಿ ಅವರಿಗೆ ಏನ್ರಿ ಎಂಎಲ್ಎ ಅವರು ಬಂದ್ರೆ ಅವರನ್ನ ಅಲೋ ಮಾಡಲ್ವಾ ಆಕೆನ ಭೇಟಿ ಆಗಲಿಕ್ಕೆ ಅಡಿಷನಲ್ ಎಸ್ಪಿ ಅವರು ಶ್ರೀಧರ್ ಅವ್ರ ಜೊತೆಗೆ ಇರ್ತಾರೆ ಅವಾಗ ಹಾವೇರಿ ಟೌನ್ ಸಿಪಿಐ ಏನಿದಾರಲ್ಲ ಮೋತಿಲಾಲ್ ಪವಾರ್ ಅವ್ರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸ್ತಾರೆ ಸಾಂತ್ವನ ಕೇಂದ್ರಕ್ಕೆ ರಾತ್ರಿ ಪವಾರ್ ಅವರು ಮಾತನಾಡಿ ಜೋರು ಮಾಡಿ ಸಾಂತ್ವನ ಕೇಂದ್ರದಲ್ಲಿ ಅವ್ರನ್ನ ಭೇಟಿ ಆಗ್ತೀನಿ ಅಂತಾರೆ ಭೇಟಿ ಮಾಡಿಸಿ ಅಂತ ಹೇಳಿ ಕೊನೆಗೆ ಆ ಎಂ ಎಲ್ ಎ ಸಾಹೇಬರು ಭೇಟಿ ಆಗ್ತಾರೆ 50,000 ರೂಪಾಯಿಯನ್ನ ಆ ಸಂತ್ರಸ್ತಿಗೆ ನೀಡ್ತಾರೆ ಇಲ್ಲೇ ಶುರುವಾಗುತ್ತೆ ಸ್ವಲ್ಪ ನೋಡಿ ಇದು ಸುದ್ದಿ ಯಾವ ರೀತಿಯಿಂದ ಒಂದು ವದಂತಿಯನ್ನು ತಗೊಳ್ತದೆ ಅಂದರೆ ಅದು ಸಣ್ಣದಾದ ಹೊಗೆ ಗಾಳಿಗೆ ಬೀಸಿ ಬೀಸಿ ಅದು ಬೆಂಕಿ ಹತ್ಕೊಂಡ್ಬಿಡ್ತದೆ 50,000 ನೀಡಿ ಈ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅದು ವದಂತಿ ಆಗಿಬಿಡ್ತದೆ ಸ್ಪ್ರೆಡ್ ಆಗಿಬಿಡ್ತದೆ ಕಡೆಗೆ ನಿಮ್ಗೆ ಗೊತ್ತಿರಬೇಕು ಅವಾಗ ಮಂಜುಳಾ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿರ್ತಾರೆ ಎಮ್ ಎಲ್ ಎ ಅವ್ರಿಗೆ ಹೆಂಗೆ ಬಿಟ್ರಿ ಅಂದ್ರೆ ನನಗೆ ಬಿಡಲಿಲ್ಲ ಅವಾಗ 10:30 ಹೆಂಗೆ ಬಿಟ್ರಿ 50,000 ಇಸ್ಕೊಳ್ಳಿಕ್ಕೆ ಗೊಂದಲಗಳು ಗೊಂದಲಗಳು ಎಲ್ಲ ಹೋಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲೇ ಬಿದ್ದು ಬಿಡ್ತವೆ ಹಾಗೆ ಬೊಮ್ಮಯ್ಯ ಅವರು ಅಬ್ದುಲ್ ಅಜೀಮ್ ಅವರು ಭೇಟಿಯ ಸಮಯ ಅಲ್ಲಿ ಈ ಲೇಡಿ ಭಾಳ ಗೊಂದಲ ಆಗೋಣ ಆಕೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಲೇಡಿ ವಿಕ್ಟಿಮ್ನನ್ನು ಆ ಲೇಡಿ ಪಿ ಎಸ್ ಐ ತಡಸಿನ ಲೇಡಿ ಪಿ ಎಸ್ ಐ ಮುಖಾಂತರ ಸಿರ್ಸಿಗೆ ಶಿಫ್ಟ್ ಮಾಡಿಬಿಡ್ತಾರೆ ಮ್ಯಾಟ್ರ್ ತುಂಬ ಕಿರಿಕಿರಿ ಆಗ್ತದೆ ರಾಜಕೀಯ ಎಂಟ್ರಿ ಹೊಡಿತದೆ ಹಾಗೆ ಅಲ್ಲಿ ನಿಮ್ಮನ್ನು ಗೊತ್ತು ಪ್ರೊಟೆಸ್ಟ್ಗಳು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಪ್ರೊಟೆಸ್ಟ್ಗಳು ಆವು ಇವು ಎಲ್ಲ ಹೋದ್ಮೇಲೆ ಇಲ್ಲಿ ಬಿ ಜೆ ಪಿಗೆ ಹಾಗೆ ಕಾಂಗ್ರೆಸ್ಗೆ ಸ್ವಲ್ಪ ಇರಿಸ್ ಮುರ್ಸಾಗ್ತದೆ ಅಂದರೆ ಅವ್ರನ್ನ ಬಿಡ್ತಾರೆ ನಮ್ಮನ್ನು ಬಿಡಲ್ಲ ಇಲ್ಲಿ ಏನೋ ನಡೀತದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಡೌಟು ಹಾಗೆ ಮುಚ್ಚಿ ಹಾಕಲಿಕ್ಕೆ ಏನಾದರೂ ಪ್ರಯತ್ನ ಇದೆ ಹಂಗಿರಂಗಿಲ್ಲ ಪಾಪ ಶ್ರೀಧರ್ ಅವರು ಅದ್ಭುತವಾಗಿ ಕೆಲಸ ಮಾಡಿರ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಮಂಜುಳಾ ಹಾಗೂ ಇತರಿಗೆ ಆ ಸಾಂತ್ವನ ಕೇಂದ್ರದ ಸಿಬ್ಬಂದಿಗಳು ಇನ್ಸ್ಪೆಕ್ಟರ್ ಬಂದರು ಇಲ್ಲಿ ಜೋರು ಮಾಡಿ ಹೋದರು ಹಿಂಗಾಗಿ ಅವ್ರನ್ನ ಬಿಟ್ವಿ ಅಂತ ಹೇಳಿಬಿಡ್ತಾರೆ ಯಾವ ಇನ್ಸ್ಪೆಕ್ಟರ್ ಅಂತ ಹೇಳಲ್ಲ ವೀಕ್ಷಕರೇ ಅದು ಶ್ರೀಧರ್ ಅವರಲ್ಲ ಹಾವೇರಿ ಇನ್ಸ್ಪೆಕ್ಟರ್ ಹಾನಗಲ್ ಇನ್ಸ್ಪೆಕ್ಟರ್ ಅಲ್ಲ ಪಾಪ ಶ್ರೀಧರ್ ಅವರು ಜೋರು ಮಾಡಿದ್ದಾರೆ ಅಂದ ತಕ್ಷಣ ಶ್ರೀಧರ್ ಅವ್ರ ಮೇಲೆ ಗೂಬೆಯನ್ನು ಕೂರಿಸ್ಬಿಡ್ತಾರೆ ತಿಳ್ಕೊಳಕ್ಕೆ ಹೋಗಲ್ಲ ತಿಳ್ಕೊಳೋರು ತಿಳ್ಕೊಳಂಗಿಲ್ಲ ಈ ಮೋತಿಲಾಲ್ ಪವಾರ್ ಅವರು ಹೋಗಿ ಬಂದಮೇಲೆ ಹಾನಗಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅಂದ್ಕೊಂಡ್ಬಿಡ್ತಾರೆ ಪಾಪ ಅವರ ಕರ್ಮ ಯಾರ ಮಾಡಿದ ಗೊಂದಲಕ್ಕೆ ಅಮಾಯಕ ಶ್ರೀಧರ್ ಅವರು ಸಸ್ಪೆಂಡ್ ಆಗ್ತಾರೆ ಬಲಿಯಾಗ್ತಾರೆ ಅಂತಲೇ ಹೇಳ್ಬೋದು ಈ ಸ್ಥಳಾಂತರದ ಹಿಂದೆ ಅವರ ಪಾತ್ರವಿಲ್ಲ ತಿಳ್ಕೊಳ್ಳಿ ಸಾಂತ್ವನದಲ್ಲಿ ಅವರು ಜೋರು ಮಾಡಿಲ್ಲ ತಿಳ್ಕೊಳ್ಳಿ ಘಟನೆ ಆದಾಗ 8 ಹಾಗೂ 9 ತಾರೀಕು ಅವರು ಔಟ್ ಆಫ್ ಸ್ಟೇಷನ್ನೇ ಇರ್ತಾರೆ ಇದನ್ನು ನೀವು ತಿಳ್ಕೊಳ್ಳಿ ಪಿ ಎಸ್ ಐ ಸೇಫ್ ಆಗ್ತಾರೆ ಪಿ ಐ ಔಟ್ ಆಗ್ತಾರೆ ಇದೆ ಅಂತ ಕರ್ಮ ರೀ ಈ ಖಾಕಿನೇ ಹಿಂಗನ ಅಥವಾ ಖಾಕಿನಲ್ಲಿನೇ ಹಿಂಗನ ಅಂತ ಇದರ ಬಗ್ಗೆ ತನಿಖೆ ಆಗಬೇಕು ವೀಕ್ಷಕರೇ ಯಾಕಂದರೆ ಪಾಪ ಶ್ರೀಧರ್ ಅವರು ಭಾಳ ಅದ್ಭುತ ಆ ಮೆಡಲ್ ಕೂಡ ಅಳತಾ ಇದೆ ಅವರ ಮನೆಯಲ್ಲಿ ಇಲ್ಲಿ ಮುಸ್ಲಿಂ ಯುವಕರು ಅರೆಸ್ಟ್ ಆಗ್ತಾರೆ ಹಾಗೆ ಆ ಸ್ಲಾಟರ್ ಹೌಸ್ ಮೇಲೆ ದಾಳಿ ಆಗ್ತದೆ ಇದನ್ನು ಕೂಡ ಅಲ್ಲಗಳಿಯಂಗಿಲ್ಲ ಹಾಗೆ ಎಸ್ ಪಿ ಐ ಜಿ ಪಿ ಅವ್ರಿಗೆ ಇಲ್ಲಿ ಗೊತ್ತಿರ್ತದೆ ಇನ್ಸ್ಪೆಕ್ಟರ್ ಹೆಡ್ ಕ್ವಾರ್ಟರ್ನಲ್ಲಿ ಇಲ್ಲ ಅಂದೆ ಯಾಕಂದರೆ ಅವ್ರ ಪ್ರೋಟೋಕಾಲ್ನಲ್ಲಿ ಅವೆಲ್ಲ ಹೇಳಬೇಕಾಗ್ತದೆ ಅದು ಗೊತ್ತಿರ್ತದೆ ನಿಮಗೆ ಗೊತ್ತಿರಲಿ ಸಿ ಎಂ ಸಿದ್ದರಾಮಯ್ಯವರು ಬರ್ತಾರೆ 15ನೇ ತಾರೀಕು ಅಲ್ಲಿ ಭೇಟಿ ನೀಡಿದಾಗ ಆ ಪಿ ಐ ಅವ್ರನ್ನ ಕರೆಸ್ತಾರೆ ನಿಮ್ಗೆ ಗೊತ್ತಿರಲಿ ಆ ರ್ಯಾಂಕ್ನವರು ಸಿ ಎಂ ಮುಂದೆ ಮಾತಾಡಲಿಕ್ಕೆ ಕೊಡಂಗಿಲ್ಲ ಇವರು ಐ ಒ ಅಂತೇಳಿ ಅವ್ರನ್ನೂ ಕರೆಸ್ತಾರೆ ಅದು ಕೂಡ ಆಗೋಗ್ತದೆ ಅವಾಗ ಅದು ಬೇರೆ ತನಿಖಾ ತಂಡಕ್ಕೆ ಕೊಡಬೇಕು ಅಂತಿದ್ದಾಗ ಕೊಡಲ್ಲ ಪೊಲೀಸ್ನವರೇ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅಂಥೇಳಿ ಸಿದ್ದರಾಮಯ್ಯನವರು ಕೂಡ ಹೇಳ್ತಾರೆ ಶ್ರೀಧರ್ ಅವರ ಕಾರ್ಯವನ್ನು ಕೂಡ ಅವರು ಮೆಚ್ಚಿರ್ತಾರೆ ಸಿ ಎಂ ಎಸ್ ಐ ಟಿ ಅವ್ರಿಗೆ ಬೇಡ ಅಂತ ಹೇಳ್ತಾರೆ ಪೊಲೀಸರೇ ಸಮರ್ಥರಿದ್ದಾರೆ ಅಂತ ಹೇಳ್ತಾರೆ ಹೋಮ್ ಮಿನಿಸ್ಟರ್ಗೆ ಡಿ ಜಿ ಅವರು ಒಂದು ಈ ರೀತಿ ಹೇಳ್ತಾರೆ ಒಂದು ವರದಿಯನ್ನು ಹೇಳ್ತಾರಲ್ಲ ದೊಡ್ಡವರು ಪಾರಾಗ್ಬಿಡ್ತಾರ್ರಿ ಪಾಪ ಹೇಳ್ತಾರಲ್ಲ ಅಮಾಯಕರು ಬಲಿಯಾಗ್ಬಿಡ್ತಾರೆ ಇಲ್ಲಿ ಪರಿಸ್ಥಿತಿ ಯೋಚನೆ ಮಾಡಿ ಅವರಿಗೆ ಸಸ್ಪೆಂಡ್ ಅನ್ನೋದು ಒಂದು ಕಪ್ಪು ಚುಕ್ಕೆ ಏನು ಮಾಡಲಾರ್ದೆ ಆ ಕಪ್ಪು ಚುಕ್ಕೆಯನ್ನು ಅವ್ರು ಯಾಕೆ ತಗೋಬೇಕು ಸರ್ವಿಸ್ ರೆಕಾರ್ಡ್ನಲ್ಲಿ ಒಂದು ಎಂಟ್ರಿ ಬೀಳ್ತದೆ ಸಸ್ಪೆಂಡ್ ಆದರು ಅಂಥೇಳಿ ಆ ಮುಜುಗರ ಏನಿದೆಯಲ್ಲ ಏನಾದರೂ ಮಾಡಿದರೆ ಆ ಕುಂಬಳಕಾಯಿ ಕಳ್ಳರು ಹೆಗಲನ್ನು ಮುಟ್ತಾರೆ ಏನು ಮಾಡದ ಈ ಶ್ರೀಧರ್ ಅವರನ್ನು ಆ ಶ್ರೀಧರ ಸ್ವಾಮಿಗಳೇ ಕಾಪಾಡಬೇಕು ಇದು ಗರುಡ ನಿಮಗೆ ತೋರಿಸುವ ಸತ್ಯ ಆ ಶ್ರೀಧರ್ ಅವರು ಯಾರು ಅಂತ ನಮಗೆ ಗೊತ್ತಿಲ್ಲ ನಮಗೆ ಪರಿಚಯ ಇಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಆರಿಸಿದ
ಹಾಗೆ ಸಂಗ್ರಹಿಸಿದ ಮಾಹಿತಿಗಳು, ಗೊತ್ತಿರುವ ಸತ್ಯಗಳು ಎಲ್ಲವನ್ನ ಕ್ರೋಢೀಕರಿಸಿ ಈ ಎಪಿಸೋಡ್ ಅನ್ನ ಆ ಅಮಾಯಕ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ಹೃದಯಕ್ಕೆ ನಾನು ಈ ಎಪಿಸೋಡ್ ಅನ್ನ ಅರ್ಪಿಸ್ತಾ ಹೋಮ್ ಮಿನಿಸ್ಟರ್ ನ ನಾವು ಕೇಳ್ತೇವೆ, ಸರ್ ನಿಮ್ಮ ಕೈಯಲ್ಲಿ ಆ ಡಿಪಾರ್ಟ್ಮೆಂಟ್ ಇದೆ, ಇದರ ಅರ್ಥ ಅವರ ಜೀವಗಳು ಕೂಡ ಆ ಮುಜುಗರ ಕೂಡ ನಿಮ್ಮ ಕೈಯಲ್ಲಿ ಇದೆ, ಸ್ವಲ್ಪ ಯೋಚನೆ ಮಾಡಿ ಶ್ರೀಧರ್ ಅವರಿಗೆ ನೀವು ಸ್ವಲ್ಪ ಬೆನ್ತಟ್ಟಿ, ಬಿಕಾಸ್ ಹಿ ಈಸ್ ದ ಬೆಸ್ಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್. ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ. ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್, ಫೇಸ್ ಟ್ರೀಟ್ಮೆಂಟ್, ಪರ್ಮನೆಂಟ್ ಮೇಕಪ್, ನ್ಯಾಚುರಲ್ ಫೇಸ್ ಸೆರಮ್, ಹೈಡ್ರಾಫೇಷಿಯಲ್, ಆಂಟಿ ಏಜಿಂಗ್, ಏನಿಲ್ಲ ನಮ್ಮಲ್ಲಿ ಹೇಳಿ. ಒಂದೇ ಮಾತಲ್ಲಿ ಹೇಳಬೇಕಂದರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ. ಒಮ್ಮೆ ಭೇಟಿ ನೀಡಿ. ನಮ್ಮ ವಿಳಾಸದಲ್ಲಿ ಸಾಯಿ ಸ್ಕಂದ ಹೈಟ್ಸ್, EWS 18, ನಿಯರ್ ತ್ರಿವೇಣಿ ಬೇಕರಿ, ನವನಗರ, ಹುಬ್ಬಳ್ಳಿ. ನಮ್ಮ ನಂಬರ್ 8553872164. ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್. ಸರ್ ಸೈಕ್ ಆಗ್ಬಿಡ್ಬೇಕು. 7 ಡೇಸ್ ನೀವು ಯಾವುದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ, ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವ ಗಾಡಿ, ನಿಮ್ ಯಾವ್ದೋ ಒಂದ್ ರೀಸನ್ ಅಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗ್ಬೋದು ನೀವು. ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ 2,20,000 ಇದೆ ಸರ್. 2,20,000 ಗಾಡಿನ ಬರೀ 1,65,000 ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದೀನಿ ಸರ್. ಇಷ್ಟ ಹೇಳಿ ಬರೀ 2,45,000 ರೂಪಾಯಿಗೆ ನ್ಯೂ ಶೇಪ್ ಆಲ್ಟೋ 800 ಸರ್. ಸರ್ ನಿಮ್ಗೆ ಲೋನ್ ಬೇಕಾ, ಬನ್ನಿ ನನ್ನ ಹತ್ರ, ಜಸ್ಟ್ 20,000 ತಗೊಂಬನ್ನಿ, ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ. ಕರ್ನಾಟಕ ಯಾವ ಮೂಲೆಯಲ್ಲಿ ಅದ್ರ ರೀ? ಅಬ್ಬಬ್ಬಾ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಅಬ್ಬಬ್ಬಾ ಲಾಟ್ರಿನಾ? ಅಬ್ಬಬ್ಬಾ ಲಾಟ್ರಿ. ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳ್ಬಿಡ್ಬೇಕು. 2010 ಮಾಡಲ್ ವೆಹಿಕಲ್ ನ ಇವತ್ತು ಮಾರ್ಕೆಟ್ ಅಲ್ಲಿ 1,80,019 ಮಾರ್ತವ್ರಲ್ವಾ, ನೀವು ಅದಕ್ಕಿಂತ ಕಡಿಮೆ ಕೊಡ್ತೀರಾ? ನಿಮ್ಗೆ ಬರೇ 1,60,000 2010 ಮಾಡಲ್ ಗಾಡಿ ಕೊಡ್ತಿದೀನಿ. ನಿಜ ಸರ್? 1,95,000 ಅಬ್ಬಬ್ಬಾ ಲಾಟ್ರಿ, ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾಯಿದೀನಿ. ಅಬ್ಬಬ್ಬಾ ಅನ್ನೋದೇ ಹೇಳಿದೀನಿ ಸರ್. ಒಳ್ಳೆ ಹೊಸ ಟೈರ್ ಹಾಕ್ಸಿ ಯಾರು ಕೊಡ್ತಾರೆ ನಿಮ್ಗೆ? ಟೈರ್ಗೆ 15,000 ಖರ್ಚು ಮಾಡಿದೀನಿ ಸರ್. 4 ಅಷ್ಟೇ ಹಾಕ್ಸಿದೀನಿ, ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ. ಒಂಥರ ಅಬ್ಬಬ್ಬಾ ಲಾಟ್ರಿ ಅನ್ನೋ ಪ್ರೈಸ್ ಸರ್ ಇದು. 2,50,000 SX4 ಮಾರುತಿ ZXI ಗಾಡಿ ಇದು ಸರ್. ಹೇಳಿ ಸರ್, ಇನ್ನೊಂದು ಆಫರ್. 2016 ಮಾಡಲು ಮಾರುತಿ ಸೆಲೆರೇಟ್ ZXI ಕಾರ್ಗೆ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಕೆಲಿಗೆ, ಇಮಿಡಿಯಟ್ ನಂಗೆ ಗಾಡಿ ತಗೋಬೇಕು ಅಂತ. ಬರೇ 4,35,000 ಗಾಡಿ ಕೊಡ್ತೀನಿ. ಅಬ್ಬಬ್ಬಾ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು. 30,000 ಹೇಳ್ತಾ ಇದೀನಿ. ಫೈನಲ್ ಅಂದ್ರೆ ಸರ್ ಧಮಾಕ್ ಆಗ್ಬಿಡ್ಬೇಕು ಸರ್. ಧಮಾಕ ಪ್ರೈಸ್ ನಿಮ್ಗೆ. ನಮಸ್ಕಾರ ಗೆಳೆಯರೇ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಲಕ್ಕೆ ಬಂದಿದ್ದೀನಿ. ನೆಲ್ಮಂಗ್ಲನಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಲನಲ್ಲಿ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ. ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಸೇಲ್ ಅಂತ ಹಬ್ಬ ಮಾಡ್ತಿದ್ದಾರೆ. ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ. ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ, ಯಾವ್ದಾದ್ರು ಕಾರ್ ತಗೊಳ್ಳಿ, ಅದು 7 ದಿನ ಓಡಿಸಿ, ಓಡಿಸಿದ ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ, ಅನ್ಕಂಫರ್ಟಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.